ವೆಲ್ಕಮ್ ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ. ಸ್ನೇಹಿತರೆ, ಇವತ್ತಿನ ವಿಶೇಷ ವ್ಲಾಗಲ್ಲಿ ನನ್ನ ಮಕ್ಕಳ ಸ್ಕೂಲ್ ಪ್ರೋಗ್ರಾಮ್ ಕೂಡ ಇದೆ, ಹಾಗೂ ನಾನು ಇವತ್ತು ಫಂಕ್ಷನ್ಗೆ ಹೊರಟಿದ್ದೀನಿ. ಹಾಗಾಗಿ ಮೇಲೆಯೇ ಇದ್ದಂಥ ರೇಷ್ಮೆ ಸೀರೆ ಆದಂಥ ಇದೇ ರೇಷ್ಮೆ ಸೀರೆನ ಉಟ್ಕೊಂಡು ಹೊರಟಿದ್ದೀನಿ. ಮೊನ್ನೆ ಕೂಡ ಇದನ್ನ ವೇರ್ ಮಾಡಿದೆ, ನೀವು ನೋಡಿರ್ತೀರಾ ಅಂದ್ಕೊಳ್ತೀನಿ. ಸ್ನೇಹಿತರೆ, ಇವತ್ತು ಮಕ್ಕಳ ಸ್ಕೂಲಲ್ಲಿ ಒಂದು ಫಂಕ್ಷನ್ ಆಯಿತು, ಆ ಫಂಕ್ಷನ್ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಎಷ್ಟು ಅದ್ದೂರಿಯಾಗಿ ಫಂಕ್ಷನ್ ಮಾಡಿದ್ರು ಅಂದರೆ ಅಷ್ಟು ಅದ್ದೂರಿಯಾಗಿ ಫಂಕ್ಷನ್ ಮಾಡಿದ್ರು. ಆ ಒಂದು ಕ್ಲಿಪ್ಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ಒಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನೋಡಿಸಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಾನು ಹಸ್ಬೆಂಡ್ ಇಬ್ಬರು ಹೊರಟಿದ್ವಿ, ಒಂದು ರಿಸೆಪ್ಷನ್ ಇತ್ತು, ಹಾಗಾಗಿ ಬೇಗ ಹೋಗಿ ಬೇಗ ಬರೋಣ. ಮಕ್ಕಳೆಲ್ಲ ಮನೇಲಿದ್ದರು, ಹಾಗಾಗಿ ನಾನು ಇಲ್ಲಿ ಸ್ಮಾಲ್ ಒಂದು ನೆಕ್ಲೇಸು, ಇಯರಿಂಗ್ಸ್ ಹಾಗೂ ಒಂದು ರಿಂಗ್ ಹಾಕ್ಕೊಂಡಿದ್ದೆ ಅಷ್ಟೇ. ಸ್ನೇಹಿತರೆ, ಇಲ್ಲಿ ನೋಡಿ ಯಾವ ರೀತಿ ಒಂದು ಡೆಕೊರೇಷನ್ ಮಾಡಿದ್ದಾರೆ ಅಂತ ಹೇಳಿ. ನನಗಂತೂ ಈ ನಡುವೆ ಯಾವುದೇ ಒಂದು ಫಂಕ್ಷನ್ಗೆ ಬಂದರೂ ಡೆಕೊರೇಷನ್ ನೋಡೋದೇ ಒಂದು ಕೆಲಸ, ಯಾಕಂದರೆ ನೆಕ್ಸ್ಟ್ ನಮ್ಮನೇಲಿ ಒಂದು ಮದುವೆ ಇದೆ. ಹಾಗಾಗಿ ನನಗೆ ಯಾವ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅದನ್ನೆಲ್ಲ ಅಬ್ಸರ್ವ್ ಮಾಡೋದೇ ಒಂದು ಕೆಲಸ ಆಗಿಬಿಟ್ಟಿದೆ. ಈ ನಡುವೆ ಎಲ್ಲೇ ಫಂಕ್ಷನ್ಗೆ ಹೋದರೂ ಕಂಪಲ್ಸರಿ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತೀನಿ. ನನಗಂತೂ ಈ ಫಂಕ್ಷನಲ್ಲಿ ತುಂಬ ತುಂಬಾ ಇಷ್ಟ ಆಯಿತು. ಹಾಗೆ ಮನೆಗೆ ಬಂದೆ, ಈಗ ನಾನು ಮನೆಗೆ ಬಂದು ಮಕ್ಕಳಿಗೋಸ್ಕರ ನಾನು ಒಂದು ರೆಸಿಪಿ ಇಷ್ಟ ಕೂಡ ಮಾಡ್ತಿದ್ದೀನಿ. ಅಂದರೆ ಸ್ನೇಹಿತರೆ, ಇದು ಸ್ಟ್ರೀಟ್ ಸ್ಟೈಲಲ್ಲಿ ಒಂದು ಎಗ್ ನೂಡಲ್ಸ್ ಅಂತ ಹೇಳಿ. ಸ್ನೇಹಿತರೆ, ಮಕ್ಕಳಿಗೆ ಎಷ್ಟು ಇಷ್ಟ ಆಗುತ್ತೆ ಅಂದರೆ ತುಂಬ ಇಷ್ಟ ಆಗುತ್ತೆ. ಸ್ನೇಹಿತರೆ, ಯಾವಾಗಲೂ ಅಷ್ಟೇ, ಎಗ್ ರೈಸ್ಗಾಗಿರಲಿ, ಎಗ್ ನೂಡಲ್ಸ್ಗಾಗಿರಲಿ, ಎಗ್ನ ಅಂದರೆ ಮೊಟ್ಟೆ ದಪ್ಪ ದಪ್ಪನೇ ಇರೋದ ಲಂಬ್ಸ್ ಥರನೇ ನೋಡ್ಕೊಳ್ಳಿ. ಯಾಕಂದರೆ ಅದು ದಪ್ಪ ದಪ್ಪ ಇದ್ದರೆ ಬಾಯಲ್ಲಿ ಸಿಗ್ತಿದ್ರೆ ತುಂಬ ಇಷ್ಟಪಡ್ತೀನಿ ಅಂತಾರೆ. ನನ್ನ ಮಕ್ಕಳಿಗಂತೂ ತುಂಬ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ಈ ಒಂದು ರೆಸಿಪಿ. ನನ್ನ ಮಕ್ಕಳಿಗೆ ಕಂಪಲ್ಸರಿ ಸಂಜೆ ಟೈಮ್ ಏನಾದರೂ ಒಂದು ಸ್ನ್ಯಾಕ್ಸ್ ಕೊಟ್ಟೇ ಕೊಡ್ತೀನಿ. ಹಾಗಾಗಿ ಇವತ್ತಿನ ರೆಸಿಪಿ ಬಂದು ಎಗ್ ನೂಡಲ್ಸ್ ಆಗಿತ್ತು. ಮಕ್ಕಳಂತೂ ತುಂಬ ಇಷ್ಟಪಡ್ತಿದ್ರು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಮಕ್ಕಳಿಗೆ ಎಷ್ಟು ಇಷ್ಟ ಆಯಿತು ಅಂದರೆ ಈ ಒಂದು ರೆಸಿಪಿ, ಮತ್ತೊಮ್ಮೆ ಕೇಳೋ ಅಷ್ಟು ಕೂಡ ಇಷ್ಟಪಡ್ತಿದ್ರು ಮಕ್ಕಳು. ನಾನು ಗೆಸ್ ಕೂಡ ಮಾಡಿರಲಿಲ್ಲ ಇಷ್ಟು ಇಷ್ಟ ಆಗುತ್ತೆ ಅಂತ. ಹಾಗಾಗಿ ಮಕ್ಕಳು ತುಂಬ ಇಷ್ಟಪಡ್ತಿದ್ರು. ಸ್ನೇಹಿತರೆ, ಇವತ್ತಿನ ವ್ಲಾಗಲ್ಲಿ ದಿನಚರಿ ಯಾವೆಲ್ಲ ಯಾವಾಗೆಲ್ಲ ನಡೀತು, ಏನು ಸ್ಕೂಲಲ್ಲಿ ಯಾವ ರೀತಿ ಇತ್ತು ಎಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ವ್ಲಾಗ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಈಗ ನಾನು ಟಾಪ್ ಫ್ಲೋರಲ್ಲಿ ಇದ್ದೀನಿ. ಮಿಷಿನ್ಗೆ ಬಟ್ಟೆ ಹಾಕಬೇಕಿತ್ತು, ಮಿಷಿನ್ ಬಟ್ಟೆ ಹಾಕಿದ್ದೀನಿ. ವಾಷಿಂಗ್ ಮಿಷಿನ್ ಮೇಲೆ ನೋಡಿ ಎಷ್ಟು ಐಟಮ್ಸ್ ಇದೆ ಎಲ್ಲ. ನಾನು ಸೈಡಲ್ಲಿ ಇಟ್ಟಿದ್ದೆ, ಅತ್ತೆ ಎಲ್ಲ ಅಲ್ಲಿ ಇಟ್ಕೊಂಡಿದ್ದಾರೆ, ಅವ್ರಿಗೆ ಈಸಿ ಆಗುತ್ತೆ ಅಂತ. ಈಗ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ. ನಿನ್ನೆ ವಾಶ್ ಮಾಡಿರೋವೆಲ್ಲ ಹಾಗೆ ಇದೆ, ಅದನ್ನು ಕೂಡ ತೆಗಿಬೇಕು. ನೋಡಿ, ಫುಲ್ ಮೋಡ ಮುಚ್ಕೊಂಬಿಟ್ಟಿದೆ, ಮಳೆ ಬರೋಗಿದೆ, ಹಾಗಾಗಿ ಬಟ್ಟೆ ಎಲ್ಲ ತೆಗೆದಿಟ್ರೆ ಆಮೇಲೆ ನೀಟಾಗಿ ಕೆಳಗಡೆ ಎತ್ಕೊಂಡೋಗಿ ಮುಚ್ಕೊಬೋದು. ಕೆಳಗಡೆ ಎತ್ಕೊಂಡೋಗಿ ನನ್ನ ಕೈಯಲ್ಲಿ ಆಗೋದಿಲ್ಲ, ಹಾಗಾಗಿ ಇಟ್ಬಿಟ್ಟು ಹೋದರೆ ಬಂದು ಮಕ್ಕಳು ಎತ್ಕೊಂಬಂದು ಕೊಡ್ತಾರೆ ನನಗೆ. ಹಾಗಾಗಿ ಈಗ ಬಟ್ಟೆ ಕೂಡ ಎತ್ಕೊಂಬಿಡೋಣ. ಮಳೆ ಬಂದರೆ ನೆನ್ನೆ ಕಷ್ಟಪಟ್ಟು ವಾಶ್ ಮಾಡಿರೋದೆಲ್ಲ ಟೂಸ್ ಪಟಾಕಿ ಆಗಿಬಿಡುತ್ತೆ. ಹಾಗಾಗಿ ಈಗ ಬಟ್ಟೆ ಎಲ್ಲ ಎತ್ತಿ ಸಿಗ್ತೀರಿ ಸ್ನೇಹಿತರೆ. ಸ್ನೇಹಿತರೆ, ಈಗ ಬಟ್ಟೆ ಎಲ್ಲ ಎತ್ತಿದ್ದಾಯಿತು. ಇವತ್ತು ತುಂಬ ಅಂದರೆ ತುಂಬ ಅಳು ಬರಂಗೆ ಆಗಿಬಿಟ್ಟಿದೆ ನನಗೆ. ಯಾಕೆ ಅಂದರೆ ಇವತ್ತು ಏನಿಲ್ಲ ಅಂದರೆ ಒಂದು 20 ಕೋತಿಗಳು ಸ್ನೇಹಿತರೆ ಏಕಾಏಕಿ ಬರ್ತಿದ್ದಾವೆ, ತುಂಬ ಟೀಟೆ ಮಾಡ್ತಿದ್ದಾವೆ. ಟೀಟೆ ಅನ್ನೋದಕ್ಕಿಂತನೂ ಬನ್ನಿ ತೋರಿಸ್ತೀನಿ, ಬ್ಯಾಗ್ ತೋರಿಸ್ತೀನಿ. ನೋಡಿ, ಜೋಳದ ಗಿಡಗಳು ಹೇಗೆ ಮಾಡಿದ್ದಾವೆ ನೋಡಿ. ಫುಲ್ಲು ಜೋಳ ಎಲ್ಲ ಮುರಿದು ಬಿಟ್ಟಿದ್ದಾವೆ ಸ್ನೇಹಿತರೆ. ಅವು ಜೋಳ ಎಲ್ಲ ಕೂಡ ತೆನೆ ಬಿಟ್ಟಿದ್ವು, ಬಟ್ ಎಲ್ಲ ಕೂಡ ಹಾಳು ಮಾಡಿಟ್ಟಿದ್ದಾವೆ ಅವು ಕೂಡ. ಅವು ತಿನ್ಬಿಟ್ಟು ಹೋದ್ರೆ ಬೇಜಾರಾಗಲ್ಲ ನಂಗೆ, ಏನೇ ಆಗಲಿ ಎಲ್ಲರಿಗೂ ಹೊಟ್ಟೆ ಪಾಡು, ತಿಂದ್ರೆ ಓಕೆ, ಬಟ್ ಅವು ತಿನ್ನೋದೇ ಇಲ್ಲ, ಈ ರೀತಿ ಹಾಳು ಮಾಡ್ಬಿಟ್ಟು ಹೊರಟೋಗ್ಬಿಡ್ತವೆ. ಅದಂತೂ ತುಂಬ ಬೇಜಾರಾಗುತ್ತೆ ನಂಗೆ ಆ ಥರ ಹಾಳು ಮಾಡಿಬಿಟ್ರೆ ಏನಾದರೂ ಆಗಲಿ. ಏನು ಮಾಡೋಕ್ಕಾಗುತ್ತೆ, ಕೆಲವರು ಬುದ್ಧಿ ಹಾಗೆ ಅಲ್ವಾ, ಅದಕ್ಕೆ ಅವುಗಳಿಗೆ ಕಪ್ಪಿ ಅಂತ ಹೇಳ್ತಾರೆ ಅಲ್ವಾ. ಹಾಳು ಮಾಡೋದೇ ಅವ್ರ ಕೆಲಸ, ಏನು ಮಾಡೋಕ್ಕಾಗೋದಿಲ್ಲ. ಸ್ನೇಹಿತರೆ, ಹಾಗೆ ನಾನು ನಮ್ಮ ದೊಡ್ಡತ್ತೆ ಮನೆಗೆ ಹೋಗ್ತಾ ಇದ್ದೀನಿ, ಬನ್ನಿ ಅಲ್ಲಿ ಕೂಡ ನಿಮಗೆ ವ್ಲಾಗ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪ. ನಾನು ಬಂದಿರೋದು ನಮ್ಮ ದೊಡ್ಡತ್ತೆ ಮನೆಗೆ, ಹಾಗೂ ಇಲ್ಲಿ ನಾನು ಬಂದಿದ್ದೀನಲ್ವಾ, ಹಾಗೆ ಬನ್ನಿ ದೇವ್ರ ದರ್ಶನ ಕೂಡ ಮಾಡೋಣ ನಾವು. ಸ್ನೇಹಿತರೆ, ಇದು ಮುನೇಶ್ವರ ಸ್ವಾಮಿ ಶನೇಶ್ವರ ಸ್ವಾಮಿ ದೇವಸ್ಥಾನ, ಸಾರಿ ನೋಡಿ. ಹಾಗೂ ಬನ್ನಿ ದೇವಸ್ಥಾನದೊಳಗೆ ಎಂಟ್ರಿ ಆಗ, ಇಲ್ಲಿ ಮಗ್ಗ ಕೂಡ ನೇಯ್ತಿದ್ದಾರೆ, ಅದಕ್ಕೆ ಆ ರೀತಿ ಡಿಸ್ಟರ್ಬೆನ್ಸ್ ಆಗ್ತಿದೆ, ಕ್ಷಮಿಸಿ. ಸ್ನೇಹಿತರೆ, ಈ ಒಂದು ದೇವಸ್ಥಾನ ನಮ್ಮ ಭಾವನವ್ರದ್ದೇ. ಗರ್ಭಗುಡಿ ದೀಪ ಮಾತ್ರ ಕಾಣಿಸ್ತಿದೆ, ಇನ್ನೇನು ಕಾಣಿಸ್ತಿಲ್ಲ, ಕ್ಷಮೆ ಇರಲಿ. ಈ ದೇವಸ್ಥಾನದ ಕಟ್ಟಿದವ್ರನ್ನ ತೋರಿಸ್ತೀನಿ ಬನ್ನಿ, ನಮ್ಮ ಅತ್ತೆನ ನೋಡಿ. ನಮ್ಮ ಅತ್ತೆ ಫೇಸ್ ಕಾಣಿಸ್ತಿಲ್ಲ, ಹೂವ ಇದೆ, ನನಗೆ ಅನಿಸೋದು ಇಲ್ಲ, ಸಾರಿ, ಕ್ಷಮೆ ಇರಲಿ. ಸ್ನೇಹಿತರೆ, ಟ್ರೈ ಮಾಡ್ತೀನಿ ತೋರ್ಸ. ನೋಡಿ, ಕಾಣಿಸ್ತಿದ್ದಾರೆ ಇವರೇ ನಮ್ಮ ಅತ್ತೆ ಸ್ನೇಹಿತರೆ, ಅಂದರೆ ನಮ್ಮ ದೊಡ್ಡತ್ತೆ. ಈ ಒಂದು ದೇವಸ್ಥಾನ ಸ್ವಾಪನೆ ಅವರೇ ಮಾಡಿರೋದು. ನಾನು ಎಲ್ಲಿ ಬಂದಿದ್ದೀನಿ, ಏನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ನವಗ್ರಹ
ಸ್ನೇಹಿತರೆ, ನಮ್ಮ ಭಾವನವ್ರದ್ದೇ ಸ್ವಂತ ಮಗ್ಗ ಇದೆ, ಅಂದರೆ ಸೀರೆನ ನೇಯ್ತಾರಲ್ವ ಅದು ಮಗ್ಗ ಅಂದರೆ. ಬನ್ನಿ ಇಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಸೀರೆ ನೇಯ್ತಿದ್ದಾರೆ ಅಂತ. ಮೂರು ಕಲರ್ ಸ್ಯಾರಿ ನೇಯ್ತಿದ್ರು, ಅದನ್ನು ನೋಡಿರಿ ಎಳೆ ಎಳೆಯಾಗಿ ಎಷ್ಟು ಚೆನ್ನಾಗಿ ನೇಯ್ತಿದ್ದಾರೆ ಅಂತ ಹೇಳಿ. ಇದನ್ನು ನನಗೆ ನಿಮಗೆ ತೋರಿಸ್ಬೇಕು ಅನಿಸಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಹೋದಾಗ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಅವ್ರ ಜೊತೇಲಿ ವೀಡಿಯೋ ಮಾಡಿ ತೋರಿಸ್ತೀನಿ. ನೋಡಿ, ಇದೊಂದು ಕಲರ್ ಸ್ಯಾರಿ, ಮೂರು ಕಲರ್ ಸೀರೆ ನೇಯ್ತಿದ್ದಾರೆ ಸ್ನೇಹಿತರೆ ಇವತ್ತು. ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಆದರೆ ಅಲ್ಲಿ ಸೌಂಡ್ ಅಂತೂ ತುಂಬ ಸೌಂಡ್ ಅನಿಸುತ್ತೆ, ಅದಕ್ಕೆ ನಿಮಗೆ ಸೌಂಡ್ ಕಮ್ಮಿ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ಇದು ಸೀರೆಯ ರೇಷ್ಮೆ ಎಳೆಗಳು ಸ್ನೇಹಿತರೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಯಾರಿ ನೇಯ್ತಿದ್ದಾರೆ ಇಲ್ಲಿ. ನೋಡಿ, ಇಲ್ಲೊಂದು ಸ್ಯಾರಿ ನೇಯ್ತಿದ್ದಾರೆ ನಮ್ಮ ಇವರು ಮೈದನ್ನ ಹಾಕಬೇಕು, ಅವರು ಇಲ್ಲೇ ವರ್ಕ್ ಮಾಡ್ತಿದ್ದಾರೆ. ಅವ್ರೂ ಕೂಡ ಈ ಒಂದು ವಿಡಿಯೋದಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಸ್ನೇಹಿತರೆ, ಒಂದು ಫಂಕ್ಷನ್ ಇತ್ತು, ಹಾಗಾಗಿ ಒಂದು ಗೌನ್ ತೊಗೊಳ್ಳೋಣ ಅಂತ ಹೋದೆ. ಬಟ್ ನನಗೇನೋ ಇಷ್ಟ ಆಗಲಿಲ್ಲ ಕಲೆಕ್ಷನ್ಸು, ತುಂಬ ನೋಡಿದೆ ಬಟ್ ನಂಗೆ ಅದರಲ್ಲಿ ಯಾವುದು ಓಕೆ ಅನಿಸ್ಲಿಲ್ಲ, ಅದಕ್ಕಾಗಿ ನಾನು ತೊಗೊಳಕ್ಕೆ ಹೋಗಲಿಲ್ಲ. ಅಂದರೆ ಈಗ ಫಸ್ಟ್ ಒಂದು ತೋರಿಸಿದ್ರಲ್ಲ ಲೈಟ್ ಪಿಂಕು, ಅದು ಇಷ್ಟ ಆಯಿತು ಬಟ್ ಕಾಸ್ಟ್ಗೂ ಡ್ರೆಸ್ಗೂ ಮ್ಯಾಚ್ ಅನಿಸಿಲ್ಲ, ಅದಕ್ಕೆ ಬೇಡ ಅಂತೇಳಿ ಸುಮ್ಮನೆ ಅದೇ. ಹಾಗೆ ಮಕ್ಳು ತಿಂಡಿ ತೊಗೊಳ್ಳೋಣ ಅಂತ ಬೇಕ್ರಿಗೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಮನೇಲಿ ಬಿಸ್ಕೆಟ್ ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ ಸ್ವಲ್ಪ ತಿಂಡಿ ಸ್ವಲ್ಪ ಬಿಸ್ಕೆಟ್ಸ್ ಎಲ್ಲ ತೊಗೊಳ್ಳೋದಿತ್ತು, ಹಾಗಾಗಿ ಬೇಕ್ರಿಗೆ ಬಂದೆ. ಇದು ನಮ್ಮ ಚಪ್ರಕಲ್ಲಲ್ಲಿರುವಂತಹ ಕಾವೇರಿ ಬೇಕ್ರಿ, ನಮ್ಮ ಮನೇಲಿ ಆಲ್ಮೋಸ್ಟ್ ತಿಂಡಿ ಸಿಲೆ ತೊಗೊಳ್ಳೋದು. ಈ ಬೇಕ್ರಿಯಲ್ಲಿ ಏನಾಗೋದಿಲ್ಲ, ನಮಗೆ ಫ್ರೆಶ್ಶಾಗಿ ಕೊಡ್ತಾರೆ ಅಂತ ನಮ್ಮ ಫೀಲು, ಅಂದರೆ ಫೀಲ್ ಏನಲ್ಲ, ಹೌದು ನಿಜಾನೇ ಫ್ರೆಶ್ಶಾಗಿ ಕೊಡ್ತಾರೆ, ಯಾವುದೇ ಒಂದು ತಿಂಡಿನಾಗಲಿ ಚೆನ್ನಾಗಿರುತ್ತೆ, ಹಾಗಾಗಿ ನಾವೇನೇ ತೊಗೊಂಡ್ರು ಇಲ್ಲೇ ಜಾಸ್ತಿ ತೊಗೊಳ್ಳೋದು. ಸ್ನೇಹಿತರೆ, ನನಗೆ ಹುಷಾರಿಲ್ಲ, ತುಂಬ ಅಂದರೆ ತುಂಬ ಹುಷಾರಿಲ್ಲ, ಅಂದರೆ ಐ ಫೀವರ್ ಆಗಿಬಿಟ್ಟಿದೆ, ಹಾಗಾಗಿ ಮನೇಲಿ ಅಡುಗೆ ಮಾಡೋ ವ್ಯವಸ್ಥೆ ಇಲ್ಲ. ಅಂದರೆ ನನಗೆ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ ನಾನೇ ಅಡುಗೆ ಮಾಡೋದ್ರಿಂದ ನನಗೆ ಅಡುಗೆ ಮಾಡೋಷ್ಟು ಶಕ್ತಿ ಕೂಡ ಇಲ್ಲ, ಹಾಗಾಗಿ ಔಟ್ ಸೈಡಿಂದ ಫುಡ್ ತರಿಸಿದ್ರು, ಹಸ್ಬೆಂಡ್ ಅವ್ರ ಫ್ರೆಂಡ್ ತಂದುಕೊಟ್ಬಿಟ್ಟು ಹೋದರು. ಸ್ನೇಹಿತರೆ, ನನಗೆ ತುಂಬ ಹೆಲ್ತ್ ಇಶ್ಯೂಸ್ ಇದ್ದಿರೋದ್ರಿಂದ ವೆಜ್ ಊಟ ತಂದುಕೊಟ್ಟಿದ್ದಾರೆ. ವೆಜ್ಜಲ್ಲಿ ಏನೇನಿದೆ ಅಂತಂದರೆ ಪೂರಿ, ಕಡಲೆ ಮತ್ತು ಇದೇನು ತರಕಾರಿ ಅಂತ ಗೊತ್ತಿಲ್ಲ ನನಗೆ, ಇದ್ರ ಪಲ್ಯ, ಸಾಂಬಾರ್, ರೈಸ್, ಪಪ್ಪು, ಮೊಸರನ್ನ, ಪಾಯಸ, ಪೂರಿ, ಇದ್ರ ಜೊತೆಗೆ ವೈಟ್ ರೈಸ್. ಸ್ನೇಹಿತರೆ, ತುಂಬ ತುಂಬ ಅಂದರೆ ಎಮ್ಮಿಯಾಗಿತ್ತು ಅಂತ ಹೇಳ್ಬೋದು, ಬಟ್ ನನಗೆ ಇಷ್ಟು ಫುಡ್ಡು ತಿನ್ನೋದಕ್ಕೆ ಆಗಲಿಲ್ಲ. ನಾನು ಸ್ವಲ್ಪ ಒಂದು ಪೂರಿ ತಿಂದು ಸ್ವಲ್ಪ ರೈಸ್ ತಿಂದೆ ಅಷ್ಟೇ, ನಂಗೆ ವಾಮಿಟ್ಸ್ ಬೇರೆ ಆಗ್ತಿತ್ತು, ಹಾಗಾಗಿ ನನಗೆ ಊಟ ಸೇರಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ ಯಾವ ರೀತಿ ಇದೆ ಅಂತ ಹೇಳಿ, ಇದರಲ್ಲಂತೂ ಸಪ್ಪಕ್ಕಿ ಪಾಯಸ ತಂದಿದ್ರು, ಯಾಕೆಂದರೆ ನನಗೆ ಸ್ವಲ್ಪ ಹೀಟ್ ಕೂಡ ಆಗಿದೆ, ಹಾಗಾಗಿ ಸಪ್ಪಕ್ಕಿ ಪಾಯಸ. ಇದ್ರ ಜೊತೆಗೆ ತುಂಬ ಟೇಸ್ಟ್ ಅಂದರೆ ಟೇಸ್ಟಿಯಾಗಿರೋ ಮೊಸರನ್ನ ಸ್ನೇಹಿತರೆ, ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಹೆಲ್ದಿಯಾಗಿದ್ದಾಗ ತಿಂದಿದ್ರೆ ಓಕೆ, ಇವಾಗ ಸ್ವಲ್ಪ ಬಾಯಿಯೆಲ್ಲ ಕಹಿ ಕಹಿ ಇರೋದ್ರಿಂದ ಓಕೆ ಓಕೆ ಅನ್ನಿಸ್ತು, ಬಟ್ ಓಕೆ ತುಂಬ ಚೆನ್ನಾಗಿರೋ ರೆಸಿಪಿ ಅಂತ ಹೇಳ್ಬೋದು. ಫುಲ್ ತಟ್ಟೆ ತುಂಬ ಎಲ್ಲ ಐಟಮ್ಸ್ ಇಟ್ಕೊಂಡು ನೋಡೋದಕ್ಕೆ ಚೆನ್ನಾಗಿತ್ತು, ಬಟ್ ತಿನ್ನೋದಕ್ಕೆ ಕಷ್ಟ ಆಯಿತು. ಸ್ನೇಹಿತರೆ, ನಂಗೆ ಹುಷಾರಿಲ್ಲ, ಆದರೂ ಕೂಡ ನೆನ್ನೆ ಕೂಡ ಬ್ಲಾಗ್ ಹಾಕ್ಲಿಕ್ಕಾಗಲಿಲ್ಲ, ಹಾಗಾಗಿ ಇವತ್ತಿನ ಬ್ಲಾಗ್ ಹಾಕಲೇಬೇಕು ಅಂತ ಹೇಳಿ ಹಾಕ್ತಿದ್ದೀನಿ. ದಯವಿಟ್ಟು ನೆಗೆಟಿವ್ ಕಮೆಂಟ್ಸ್ ಬೇಡ, ಓಕೆ ನನ್ನ ಕೈಲಿ ಎಷ್ಟು ಅದಿನ ಆ ರೀತಿ ವೀಡಿಯೋ ಮಾಡಲಿಕ್ಕೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ವೀಡಿಯೋ ಇಷ್ಟರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸರಿ ಸ್ನೇಹಿತರೆ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇವತ್ತು ಒಂದು ಮೂವಿ ಸಾಂಗ್ಸ್ಗೆ ಕೂಡ ಡ್ಯಾನ್ಸ್ ಮಾಡ್ತಿದ್ರು. ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ, ಫಸ್ಟ್ ಮೊದಲನೇದಾಗಿ ದೇವ್ರ ಸಾಂಗಿಂದನೇ ಸ್ಟಾರ್ಟ್ ಆಯಿತು ಭರತನಾಟ್ಯಮಿಂದ. ತುಂಬ ಅದ್ಧೂರಿಯಾಗಿತ್ತು ಕಾರ್ಯಕ್ರಮ, ಮಾತ್ರ ಆಸಮ್ ಅಂತ ಹೇಳ್ಬೋದು. ಕೆಲವಷ್ಟು ಮೂವಿ ಸಾಂಗ್ಸ್ನ ನಾನಿಲ್ಲಿ ಮ್ಯೂಟ್ ಮಾಡಿದ್ದೀನಿ, ಅದನ್ನು ಬಿಟ್ಟರೆ ತುಂಬಾ ಚೆನ್ನಾಗಿದೆ. ಫುಲ್ ಪ್ರೋಗ್ರಾಮ್ನ ನಾನಿಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಮುಂದೆ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವೊಂದಷ್ಟು ಮ್ಯೂಸಿಕ್ ಕಾಪಿರೈಟ್ ಬರ್ತಿದೆ, ಹಾಗಾಗಿ ಅದನ್ನೆಲ್ಲ ಮ್ಯೂಟ್ ಮಾಡಿದ್ದೀನಿ ಅಷ್ಟೇ, ಅದನ್ನು ಬಿಟ್ಟು ಇನ್ನೆಲ್ಲ ಕೂಡ ಹಾಗೆ ಅಪ್ಲೋಡ್ ಮಾಡಿದ್ದೀನಿ. ಕಾಪಿರೈಟ್ ಇಲ್ದಿರೋ ಮ್ಯೂಸಿಕೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮನಸಾರೆ ವೀಡಿಯೋ ತುಂಬ ಚೆನ್ನಾಗಿದೆ, ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲ ಮಕ್ಕಳ ಡ್ಯಾನ್ಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ನೃತ್ಯ ಮಾಡಿದ್ರು, ಆ ನೃತ್ಯ ನೋಡೋದಕ್ಕೆ ನನಗಂತೂ ತುಂಬ ಖುಷಿ ಆಯಿತು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸ್ನೇಹಿತರೆ.
ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಸ್ನೇಹಿತರೆ.